ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡು ಪಾರ್ವತಿ, ನಿನ್ನಿಂದ ಯಾವತ್ತೂ ತಪ್ಪು ಆಗಿಲ್ಲ, ಆಗೋದೂ ಇಲ್ಲ. ಆ ನಂಬಿಕೆ ನಮ್ ಎಲ್ರಿಗೂ ಇದೆ. ಅದೇ ರೀತಿ ನಿನ್ನಲ್ಲಿರೋ ಒಳ್ಳೆತನ ನಿನಗೂ ಈ ಮನೆಗೂ. ರಘು, ಏನ್ ರಘು, ನನ್ನ ಹಿರಿ ಸೊಸೆ ಒಳ್ಳೆತನದ ಬಗ್ಗೆ ಏನೋ ಮಾತಾಡ್ತಿದ್ದೀರಾ? ನನ್ನನ್ನು ಅದಕ್ಕೆ ಸೇರಿಸ್ಕೊಳ್ಳಿ, ನಾನು ನನ್ನ ಸೊಸೆನ ಮನಸಾರೆ ಬಾಯಿ ತುಂಬ ಹೊಗಳ್ತೀನಿ. ಏನಿಲ್ಲ ಅತ್ತೆಮ್ಮ, ಮಾವ ಯಾವಾಗಲೂ ಮಾಮೂಲಿಯಾಗಿ ನನ್ನ ಅಡುಗೆ ವಿಷಯಕ್ಕೆ ಇಲ್ಲ ಅಚ್ಚುಕಟ್ಟಿನ ವಿಷಯಕ್ಕೆ ಹೊಗಳ್ತಿರ್ತಾರಲ್ಲ, ಈಗಲೂ ಅದನ್ನೇ ಮಾಡ್ತಿದ್ರು. ಇಷ್ಟೊತ್ತು ಅವ್ರು ಹೊಗಳಿದ್ರು, ಈಗ ನೀವು ಏನಾದರೂ ಹೊಗಳಕ್ಕೆ ಶುರು ಮಾಡಿಬಿಟ್ರೆ ನನ್ನ ಕಾಲು ಭೂಮಿ ಮೇಲೆ ನಿಲ್ಲಲ್ಲ ಅನ್ಸುತ್ತೆ. ನನ್ನ ಸೊಸೆ ಏನು ಅಂತ ನನಗೆ ಗೊತ್ತಿದೆ. ಹೊಗಳಿಕೆನ ತಲೆಗೆ ಹಾಕೋಬಾರ್ದು, ತೆಗಳಿಕೆನ ಮನಸ್ಸಿಗೂ ಹಾಕೋಬಾರ್ದು. ನಿಜ ಅತ್ತೆಮ್ಮ, ಆದರೆ ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಹೆಣ್ಣಲ್ಲ ಅಂತ ನನಗೆ ಗೊತ್ತಮ್ಮ. ಸರಿ ಅತ್ತೆಮ್ಮ, ಊಟಕ್ಕೆ ಸಮಯ ಆಯಿತು, ನಡೀರಿ. ಆಗಲಿ, ನೀವೆಲ್ಲ ಬನ್ನಿ. ಯಜಮಾನ್ರ, ಜನನಿ ಅವ್ರನ್ನ ಸಮಾಧಾನ ಮಾಡಿ ನೀವು ಊಟಕ್ಕೆ ಕರ್ಕೊಂಡು ಬನ್ನಿ. ಸರಿ ಪಾರು. ಯಾಕೆ ಪಾರ್ವತಿ, ಜನನಿ ಬೇಜಾರು ಮಾಡ್ಕೊಂಡಿದ್ದಾಳ ಯಾಕಮ್ಮ? ಮಾವ, ನಿಮ್ಮೆಲ್ಲ ಪ್ರಶ್ನೆಗೂ ಅನುಮಾನಕ್ಕೂ ನಾನು ಉತ್ತರ ಕೊಡ್ತೀನಿ, ಆದರೆ ನನಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ. ಅಲ್ಲಮ್ಮ, ಅದು ಊಟಕ್ಕೆ ಬನ್ನಿ. ಯಾವ ಹೆಂಡ್ತಿನೇ ಆಗ್ಲಿ, ತನ್ನ ಗಂಡ ಕಳ್ಳ ಆದ್ರು, ಕುಡುಕ ಆದ್ರು, ಕೊನೆ ಪಕ್ಷ ಕೊಲೆಗಾರ ಆದ್ರೂ ಸಹಿಸ್ಕೊತಾಳೆ. ಆದ್ರೆ ಇನ್ನೊಬ್ಳ ಜೊತೆ ತನ್ನ ಗಂಡನ್ನ ಹಂಚ್ಕೊಳ್ಳೋದನ್ನ ಮಾತ್ರ ಸತ್ರು ಒಪ್ಕೊಳ್ಳಲ್ಲ. ಈ ರೀತಿ ಮಾತಾಡ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ, ನನಗೆ ನಿಮ್ಮಲ್ಲಿ ನಂಬಿಕೆ ಇದೆ ಪ್ರೀತು. ತನ್ನ ಗಂಡ ಯಾವುದೋ ಹುಡುಗಿನ ಮಾತಾಡಿಸಿ ಅವಳನ್ನ ಊಟಕ್ಕೆ ಕರ್ಕೊಂಡು ಹೋದ ತಕ್ಷಣ ಅದಕ್ಕೆ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋ ಅಷ್ಟು ಸಣ್ಣ ಬುದ್ಧಿ ನನಗಿಲ್ಲ. ಆದರೆ ಯಾಕೋ ಗೊತ್ತಿಲ್ಲ, ಆ ಹುಡುಗಿ ಮೇಲೆ ನನಗೆ ಒಳ್ಳೆ ಭಾವನೆ ಬರ್ತಿಲ್ಲ. ಅವಳು ಒಳ್ಳೆಯವಳು, ಅವಳನ್ನ ನಂಬಬೇಕು ಅಂತಾನೆ ನನಗೆ ಅನಿಸ್ತಿಲ್ಲ. ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣಿನ ಭಾವನೆ ಬೇಗ ಅರ್ಥ ಆಗುತ್ತಂತೆ, ಅದಕ್ಕೆ ಆ ಮಾತು ಹೇಳ್ದೆ. ಆ ಹುಡುಗಿ ಬಂದಾಗಿಂದ ನನ್ನ ಮನಸ್ಸಿಗೆ ಯಾಕೋ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಿದೆ. ಇವತ್ತು ನಿನ್ನ ಜೊತೆ ಊಟಕ್ಕೆ ಬಂದಿದ್ದಾಳೆ, ಅದು ಅಲ್ಲದೆ ನಾವಿಬ್ರು ಇರೋ ರೂಮ್ನ ಉಪಯೋಗಿಸ್ತಿದ್ದಾಳೆ. ಒಂದು ವೇಳೆ ನಾಳೆ ನನ್ನ ಗಂಡನ್ನು ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲಮ್ಮ ಜನ್ನಿ. ಹೆಂಡತಿಯಾಗಿ ನಿನ್ನ ಮನಸ್ಸಿನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ನಾನು ಪಾರು ಇರೋವರೆಗೂ ನಿಮ್ಮಿಬ್ಬರ ಸಂಬಂಧಕ್ಕೆ ಯಾರಿಂದನೂ ಚಿಕ್ಕ ತೊಂದರೆ ಆಗದಿರೋ ಥರ ನಾನು ನೋಡ್ಕೋತೀವಿ. ನಮ್ಮನ್ನು ನಂಬು. ನೋಡಮ್ಮ ಸರ್ನಿ, ನೀನು ಬರೀ ನನಗೆ ನಾದಿನಿ ಮಾತ್ರ ಅಲ್ಲ, ನನ್ನ ತಂಗಿ ಥರ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ನಿನಗೆ ಯಾರಿಂದನೂ ಅನ್ಯಾಯ ಆಗದಿರೋ ಥರ ನೋಡ್ಕೊಂಡು. ಆ ಜವಾಬ್ದಾರಿ ನಂದಮ್ಮ, ಬಾ ಊಟ ಮಾಡೋಣ. ನಿನಗೆ ಬೇರೆ ಸಪರೇಟಾಗಿ ಹೇಳ್ಬೇಕಾ? ಬಾ.
ಒಂದ್ ದೊಡ್ಡ ಗಂಡ ಅಂತ. ಅಲ್ಲ ಯಜಮಾನ್ರೆ, ಆ ಮೋನಿಕಂಗೆ ಜನನಿಯವ್ರು ಇದ್ದಾಗ ನಮ್ ಮೈದ್ನಿಂದ ಸ್ವಲ್ಪ ದೂರ ಇರು ಅಂತ ಹೇಳ್ದೆ. ಅದಕ್ಕೆ ಅವಳು ಏನಂದ್ಲು ಗೊತ್ತಾ? ಏನಂದ್ಲು? ಜನನಿಯವರಷ್ಟೇ ಹಕ್ಕು ನನಗೂ ಇದೆ, ಪ್ರೀತು ನನಗೂ ಗಂಡನ ತರಾನೇ ಅಂತ ಹೇಳ್ತಾಳೆ. ನೋಡಿ, ನನ್ನ ಜನನಿ ಮಧ್ಯೆ ಭೇದ ಭಾವ ಮಾಡೋದಾದ್ರೆ ನನ್ನನ್ನು ಯಾಕೆ ಇಲ್ಲಿ ಇರಿಸ್ಕೊಂಡಿದ್ದೀರಾ? ನನ್ನನ್ನು ಕಳಿಸ್ಬಿಡಿ ಅಂತಾಳೆ. ಅಲ್ಲ ಯಜಮಾನ್ರೆ, ನಮ್ಮ ಅರ್ಸನ್ ಕೋಟೆ ಮರ್ಯಾದೆ ಅವಳ ನಾಲ್ಗೆ ಮೇಲಿದೆ, ಅವಳನ್ನ ಹೇಗೆ ಕಳಿಸ್ಬಿಡೋದಕ್ಕಾಗತ್ತೆ? ಅವಳನ್ನು ಸಮಾಧಾನ ಮಾಡೋಷ್ಟರಲ್ಲಿ ಸಾಕು ಸಾಕಾಗೋಯ್ತು. ಅಲ್ಲ ಯಜಮಾನ್ರೆ, ಅವಳು ನನ್ನ ಮೈದ್ನ ಮೇಲೆ ಪ್ರೀತಿ ಇರೋಳು, ಅವರನ್ನು ಪ್ರೀತಿಯಿಂದ ಒಲಿಸ್ಕೋತಿದ್ಲು, ನಮ್ಮ ಹತ್ರನೂ ಅಷ್ಟೇ ಕರುಣೆ ಬರೋ ಥರ ನಡ್ಕೋತಿದ್ಲು. ಆದರೆ ಇವಳು ಅಧಿಕಾರ ಚಲಾಯಿಸ್ತಾ ಇದ್ದಾಳೆ. ಜನನಿಯವ್ರು ನೋಡ್ತಿದ್ರು, ಹಿಡ್ದಿದ ಕೈನ ಬಿಡ್ಲಿಲ್ಲ ಅಂದರೆ ನನ್ಗೆ ಯಾಕೋ ಅವಳು ಒಳ್ಳೆಯವಳು ಅಂತ ಅನ್ನಿಸ್ತಾ ಇಲ್ಲ ಯಜಮಾನ್ರೆ. ನನ್ನ ಮೈದ್ನಂಗೆ ಅವಳಿಂದ ಅಂತರ ಕಾಪಾಡ್ಕೊಳ್ಳೋದಕ್ಕೆ ಹೇಳಬೇಕು. ಅವನು ಅವಳಿಂದ ದೂರ ಇದ್ರು, ಅವಳು ಸುಮ್ಮನಿರ್ಬೇಕಲ್ಲ ಪಾರ್ವ. ಇವತ್ತು ಊಟಕ್ಕೆ ಕೂತು ನಾ ಫೋನ್ ಮಾಡಿ ಕರ್ಸ್ಕೊಂಡ್ಳು, ಆಮೇಲೆ ಅವಳೇ ತಾನೆ ಅವನ ಕೈ ಹಿಡ್ಕೊ ಬಂದಿದ್ದು. ಹಾಗಾದ್ರೆ ಮೊದಲು ಅವಳ ಕೈಯಿಂದ ಫೋನ್ ಕಿತ್ಕೋಬೇಕು. ಅಲ್ಲ ಪಾರ್ವ, ಅವಳಿನ ಚಿಕ್ಕ ಮಗುನ ಕಿತ್ಕೊಂಡ್ರೆ ಸುಮ್ಮನೆ ಇರೋದಕ್ಕೆ? ಅವಳಿಗೆ ಗೊತ್ತಾಗ್ದಂಗೆ ತಗೊಂಡ್ಬಿಟ್ರೆ ಅಂದ್ರೆ ಕಳ್ತನ ಮಾಡ್ಬೇಕಾ? ಯಜಮಾನ್ರೆ, ಇದನ್ನ ಕಳ್ತನ ಅಂತ ಹೇಳೋದಕ್ಕಾಗಲ್ಲ, ಒಳ್ಳೇದಕ್ಕೋಸ್ಕರ ತಾನೆ ನಾವು ಮಾಡ್ತಾ ಇರೋದು. ಒಂದ್ಸತಿ ಪ್ರಯತ್ನ ಮಾಡೋಣವಾ? ಯಜಮಾನ್ರೆ, ಅವಳು ಈ ಮನೇಲಿರೋ ಒಂದೊಂದು ಕ್ಷಣನೂ ನನಗೆ ಬೆಂಕಿ ಮೇಲೆ ನಡೆದಾಗ ಆಗ್ತಾ ಇದೆ. ಆ ಮೋನಿಕಾ ಜನನಿಯವ್ರ ರೂಮಲ್ಲಿರೋದು ಜನನಿಯವ್ರಿಗೆ ಸಹಜವಾಗಿಯೇ ಅಭದ್ರತೆ ಕಾಡ್ತಾ ಇದೆ. ಈಗ ಮಾವಂಗು ಅನುಮಾನ ಹುಟ್ಕೊಂಡಿದೆ, ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋ ಜವಾಬ್ದಾರಿ ನಮ್ದಲ್ವಾ? ಅವ್ರಿಗೆ ನಿಮ್ಮ ತಮ್ಮನ ವಿಚಾರ ಹೇಳೋದಕ್ಕಾಗುತ್ತಾ? ಹೇಳಿದ್ರೆ ಅವ್ರ ಆರೋಗ್ಯಕ್ಕೇನಾದರೂ ಸಮಸ್ಯೆ ಆದ್ರೆ? ಸರಿ, ಮೋನಿಕಾ ಬಗ್ಗೆ ಅಪ್ಪ ಕೇಳ್ದ ಏನಂತಂದೆ? ಕಾಲಾವಕಾಶ ಬೇಕು ಅಂತ ಕೇಳಿದ್ದೀನಿ. ಅಪ್ಪ ಒಳ್ಳೇದು ಮಾಡಿದೆ ಪಾರು, ವಿಷಯ ಎಲ್ಲ ಕಡೆಯಿಂದ ತುಂಬ ಸೂಕ್ಷ್ಮವಾಗಿದೆ, ಇದನ್ನು ಅಷ್ಟೇ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಹೌದು ಯಜಮಾನ್ರೆ, ಈಗ ನಾವು ಮೊದಲು ಆ ಫೋನ್ನ ಹೇಗೆ ಕಳ್ತನ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಜನನಿ ಅವರೆಲ್ಲ ಬಟ್ಟೆನೂ ತಗೊಂಡು ಬೇರೆ ರೂಮಿಗೆ ಸೆಟ್ಲ್ ಆದ್ರು. ಇವಾಗ ನಂಗೆ ಹಾಕೊಳ್ಳೋಕೆ ಬೇರೆ ಬಟ್ಟೆನೇ ಇಲ್ಲ. ಇದೇ ಬಟ್ಟೆಲಿ ಎಷ್ಟು ದಿನ ಅಂತ ಇರಲಿ, ಈ ಪ್ರೀತು ಅಂತೂ ಏನು ಗಮನಕ್ಕೆ ಹಾಕೊಳ್ಳಲ್ಲ. ರಾಣ ಸರಿ ಕಾಲ್ ಮಾಡಿ ಏನಾದರೂ ವ್ಯವಸ್ಥೆ ಮಾಡೋಕ್ಕಾಗತ್ತಾ ಕೇಳಬೇಕು. ಶಿಟ್, ರಾಣ ಸರ್ ನಿನ್ನೆ ನೈಟ್ ಎಷ್ಟೊಂದ್ಸಲ ಕಾಲ್ ಮಾಡಿದ್ದಾರೆ. ನಿನ್ನೆ ಅಖಿಲನ ನೋಡಿ ಗಾಬರಿಲಿ ಸೈಲೆಂಟ್ ಮಾಡಿದವಳು, ಫೋನ್ ಕಡೆ ಗಮನನೇ ಕೊಡಲಿಲ್ಲ. ಮೊದಲು ರಾಣ ಸರಿ ಕಾಲ್ ಮಾಡಿ ನನ್ನ ಇಲ್ಲಿಂದ ಕರ್ಸ್ಕೊಳಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದಾರ ಕೇಳೋಣ. ಹೇಳು ಮನಿಕಾ. ಒಳಗಡೆ ಬರ್ಬೋದಾ? ಹಲೋ, ಫೋನ್ ಯಾಕೆ ಕಟ್ ಮಾಡ್ಬಿಟ್ಲು? ಬನ್ನಿ. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ, ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ ಮಾಡಿರಿ. ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ, ಏನ್ ಪ್ರಾಬ್ಲಮ್ ಆಗಿದೆ? ಏನು, ಬೆಳಬೆಳಗ್ಗೆನೆ ನನ್ನ ಹುಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ತಪ್ಪಿಸ್ಕೊಂಡ್ಬಿಟ್ಟಿರ್ತೀನಿ ಅಂತನಾ? ನೀವು ನನ್ನ ಕಣ್ಣು ತಪ್ಪಿಸಿ ಈ ಮನೆ ಹೊಸಲು ದಾಟೋದಕ್ಕಾಗಲ್ಲ. ಒಂದು ವೇಳೆ ಹಾಗೆ ಪ್ರಯತ್ನ ಪಟ್ಟರು ಆಗಲ್ಲ ಬಿಡಿ. ಯಾಕೆ ಅಂದರೆ ಬರೀ ನನ್ನ ಕಣ್ಣು ಮಾತ್ರ ಅಲ್ಲ, ಈ ಮನೇಲಿ ಹತ್ತಾರು ಕಣ್ಗಳಿದೆ. ಅದನ್ನೆಲ್ಲ ದಾಟ್ಕೊಂಡು ನೀವು ಈ ಮನೆಯಿಂದ ಹೊರಗಡೆ ಹೋಗೋದು ಅಸಾಧ್ಯದ ಮಾತು. ಅಷ್ಟಕ್ಕೂ ನೀವೇನಕ್ಕೆ ತಪ್ಪಿಸ್ಕೊಂಡು ಹೋಗಬೇಕು? ನೀವೇನಾದರೂ ತಪ್ಪು ಮಾಡಿದ್ದೀರಾ? ನೀವು ಈ ಮನೆಗೆ ಬಂದಿರೋದು ನಿಮಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳೋದಕ್ಕೆ, ನಾನು ನಿಮ್ಮನ್ನಿಲ್ಲಿ ಉಳಿಸ್ಕೊಂಡಿರೋದು ನಿಮಗೆ ನ್ಯಾಯ ಕೊಡಿಸೋದಕ್ಕೆ.
ಹೀಗಿರೋವಾಗ ನೀವ್ ಯಾಕೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಲ್ವಾ? ನಾವ್ ಇಲ್ಲಿಗೆ ಬಂದಿದ್ದು ನೀವ್ ತಪ್ಪಿಸ್ಕೊಂಡು ಹೋಗಿದ್ದೀರಾ ಇಲ್ವಾ ಅಂತ ನೋಡೋದಕ್ಕಲ್ಲ, ನಿಮ್ಗೋಸ್ಕರ ಹೊಸ ಬಟ್ಟೆಗಳು ತಗೊಂಬಂದಿದ್ವಿ, ಕೊಡೋಣ ಅಂತ ತಗೊಂಬಂದ್ವಿ. ಹೌದಾ? ಹೌದು, ನಾನೇ ಹೇಳ್ದೆ. ಬರು, ಕೊಡು. ತಗೊಳ್ಳಿ. ನೀವು ಉಟ್ಬಟ್ಟೆಲ್ಲೇ ನನ್ನ ಮೈದನ್ನ ನಂಬಿಕೊಂಡು ಈ ಮನೆಗೆ ಬಂದಿದ್ದೀರಾ. ಅದು ಅಲ್ಲದೆ ಬಂದಾಗಿಂದ ನೀವು ಜನನಿಯವ್ರ ಬಟ್ಟೆನೇ ಹಾಕೋತಿದ್ದೀರಾ. ನೀವು ಎಷ್ಟು ದಿನ ಅವ್ರ ಬಟ್ಟೆ ಹಾಕೊಳ್ಳೋದಕ್ಕಾಗತ್ತೆ ಹೇಳಿ? ನಿಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಬಟ್ಟೆಗಳಿದ್ರೆ ಚಂದ ಅಲ್ವಾ? ಅದಕ್ಕೋಸ್ಕರ ನಾನು ನಮ್ಮ ಯಜಮಾನರು ನಿಮಗೋಸ್ಕರ ಅಂತ ಬಟ್ಟೆಗಳು ತಂದಿದ್ದೀವಿ. ನೀವಿವಾಗ ಹೇಳಿದ ಮಾತೆಲ್ಲ ಬರೀ ಬಟ್ಟೆಗೆ ಹೇಳ್ದಂಗೆ ಅನ್ನಿಸ್ಲಿಲ್ಲ. ಪ್ರೀತುನ ಬಿಟ್ಬಿಡು, ಬೇರೆ ಯಾರನ್ನಾದರೂ ನೋಡ್ಕೋ ಅಂತ ಹೇಳ್ದಂಗಿತ್ತು. ಅಯ್ಯೋ ಇಲ್ಲಪ್ಪ, ನನ್ನ ಬಟ್ಟೆ ಬಗ್ಗೆ ಮಾತ್ರ ಹೇಳ್ದೆ. ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆಗಳು ಹಾಕೊಳ್ಳಿ. ಹ್ಞೂ, ಹೋಗೋಣ. ಜೀವನದಲ್ಲಿ ಎರಡನೇ ಸಲ ಕಳ್ತನ ಮಾಡುವಾಗಾಯ್ತು. ಎರಡನೇ ಸಲಿನಾ? ಅಂದ್ರೆ ನೀವು ಮುಂಚೆನೂ ಒಂದ್ಸತಿ ಕಳ್ತನ ಮಾಡಿದ್ದೀರ ಯಜಮಾನ್ರೆ. ಏನ್ ಕದ್ದಿದ್ರಿ? ನಿನ್ ಹೃದಯ. ಆದ್ರೆ ಆಗ ನಿನ್ ಹೃದಯ ಕದ್ದಾಗ ಆಗ್ದಿರೋ ಭಯ ಇವತ್ತು ಈ ಫೋನ್ ಕದಿವಾಗಾಯ್ತು. ಆಗ ಯಾಕೆ ಭಯ ಆಗ್ಲಿಲ್ಲ? ಹಾಗಾದ್ರೆ ನಿನ್ ಹೃದಯ ನನಗೆ ಕೊಡ್ತೀಯ ಅನ್ನೋ ನಂಬಿಕೆ ನನಗಿತ್ತು. ಬರೀ ಹೃದಯ ಮಾತ್ರ ಅಲ್ಲ ಯಜಮಾನ್ರೆ, ನನ್ನ ಜೀವನ ನಿಮಗೆ ಕೊಡ್ತೀನಿ. ಅಷ್ಟೊಂದು ದೊಡ್ಡ ಮಾತು ಯಾಕೆ ಆಡ್ತೀಯ ಪರು? ಸದ್ಯಕ್ಕೆ ಇವಾಗ ಈ ಕದ್ದಿರೋ ಫೋನ ಜೋಪಾನವಾಗಿಟ್ಕೋ. ನೋಡು, ನಮ್ಮ ಕೆಲಸ ಈಸಿ ಆಗಲಿ ಅಂತ ಅವಳೇ ಸ್ವಿಚ್ ಆಫ್ ಮಾಡಿಟ್ಟಿದ್ದಾಳೆ. ಇವಾಗ ಈ ಫೋನ್ಗೆ ಯಾವ ಕಾಲ್ಸು ಬರಲ್ಲ. ಬರು, ನಾನು ಆಫೀಸ್ಗೆ ಹೋಗ್ಬರ್ತೀನಿ. ಯಜಮಾನ್ರೆ, ನೀವು ಆಫೀಸಿಗೆ ಹೋಗೋಕ್ಕೂ ಮೊದಲು ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಚರ್ಚೆ ಮಾಡಬೇಕು. ಮತ್ತಿನ್ನೇನಾದರೂ ಕಳ್ತನ ಮಾಡಬೇಕಾ? ಏನು ಕದಿಯೋದು ಬೇಡ ಯಜಮಾನ್ರೆ. ಯಜಮಾನ್ರೆ, ಮೋನಿಕನ್ ಫೋನ್ನ ಕದ್ದು ಅವಳು ನಿಮ್ಮ ತಮ್ಮಂಗೆ ಫೋನ್ ಮಾಡಿ ಕರ್ಸ್ಕೊಳ್ಳೋದನ್ನು ನಾವು ತಪ್ಪಿಸಿದ್ದೀವಿ. ಆದರೆ ಅವಳು ಅವರಿರೋ ಜಾಗಕ್ಕೆ ಹೋಗಿ ಅವ್ರಿಗೇನಾದರೂ ತೊಂದರೆ ಕೊಡಲ್ಲ ಅಂತ ಏನು ಗ್ಯಾರಂಟಿ? ಅಥವಾ ನಾವೆಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತಾಗ ಅವಳು ಕಣ್ಣು ಸನ್ನೆ ಮಾಡಿ ಅವ್ರನ್ನ ಕರ್ಸ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಅಲ್ಲದೆ ಮೋನಿಕಾ ನಿಮ್ಮ ತಮ್ಮನ ಕೈ ಹಿಡ್ಕೊಂಡ್ರು ಅಂತ ಜನನಿಯವ್ರಿಗೆ ಮೊದಲೇ ಬೇಜಾರಾಗಿದೆ. ಅಂಥದ್ರಲ್ಲಿ ಈ ಮೋನಿಕಾ ಬೇಕು ಅಂತಲೇ ಇನ್ನೂ ಹೆಚ್ಚಿನ ಕಿತಾಪತಿ ಮಾಡಿದ್ರೆ ನಿಮ್ಮ ತಮ್ಮನ ಮೇಲೆ ಅಷ್ಟೇ ಅಲ್ಲ, ಜನನಿಯವ್ರ ಮೇಲೂ ಪರಿಣಾಮ ಬೀರುತ್ತಲ್ವಾ? ಆಮೇಲೆ ಅವರು ಯಾವ ಥರ ನಿರ್ಧಾರ ಬೇಕಾದರೂ ತಗೋಬೋದು ತಾನೇ. ಹೌದು, ಯಾವುದೇ ಕಾರಣಕ್ಕೂ ಪ್ರೀತು ಮತ್ತು ಜನನಿ ಜೀವನ ಹಾಳಾಗೋಕ್ಕೆ ನಾವು ಬಿಡಬಾರ್ದು. ಆದರೆ ಆ ಹುಡುಗಿನ ಪ್ರೀತಿಯಿಂದ ಹೇಗೆ ಅವಾಯ್ಡ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಯಜಮಾನ್ರೆ, ನನಗನ್ಸೋ ಪ್ರಕಾರ ಜನನಿಯವರು ನಿಮ್ಮ ತಮ್ಮ ಇಬ್ರು ಹೊಂದಾಣಿಕೆಯಿಂದ ಇದ್ರೆ ಅವ್ರ ಮಧ್ಯೆ ಹೋಗೋ ಧೈರ್ಯ ಮಾಡಲ್ಲ ಅನ್ಸುತ್ತೆ ಈ ಮೋನಿಕಾ. ನೀನು ಹೇಳ್ದಾಗೆ ಮೊದಲು ಪ್ರೀತು ಮತ್ತು ಜನನ ಒಂದಾಗಿರ್ಸಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಆಮೇಲೆ ಈ ಮೋನಿಕಾ ಯಾರು, ಇವಳು ನಮ್ಮ ಮನೆಗೆ ಬಂದಿರೋ ಉದ್ದೇಶ ಏನು, ಪ್ರೀತಿಯಿಂದ ಇವಳಿಗೆ ಮೋಸ ಆಗಿದೆಯಾ ಅಥವಾ ಇವಳೇ ಪ್ರೀತಿಗೆ ಮೋಸ ಮಾಡ್ತಾಯಿದ್ದಲ್ಲ, ಇದನ್ನೆಲ್ಲ ಆಮೇಲೆ ಪತ್ತೆ ಮಾಡೋಣ. ಒಂದು ವೇಳೆ ದುಡ್ಡಿನ ಅವಶ್ಯಕತೆಯಿಂದ ಹೀಗೆಲ್ಲ ಮಾಡಿದರೆ ಮಾನವೀಯತೆ ದೃಷ್ಟಿಯಿಂದ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸೋಣ, ಕೆಟ್ಟದ್ದು ಮಾಡೋಕ್ಕೆ ಬಂದಿದ್ರೆ ಸರಿಯಾದ ಪಾಠ ಕಲ್ಸೋಣ. ಹಾಗಾದ್ರೆ ಸದ್ಯಕ್ಕೆ ಈಗ ನಮ್ಮ ಮುಂದೆ ಇರೋ ಸವಾಲು ಅಂದರೆ ನಿಮ್ಮ ತಮ್ಮ ನನ್ನ ತಂಗಿನ ಹೊಂದಾಣಿಕೆಯಿಂದ ಇರೋ ಥರ ನಾವು ಮಾಡೋದು ಅಲ್ವಾ? ಎಸ್. ಹೇಗೆ ಅಂತ ಯೋಚನೆ ಮಾಡಬಾರು.
ಅರೆ, ರಾಣ ಸರಿಗೆ ಫೋನ್ ಮಾಡಕ್ ಹೋಗಿ ಆದಿಪಾರು ಬಂದ್ರು ಅಂತ ಮರ್ತೇ ಬಿಟ್ಟೆ. ಮೊದ್ಲವ್ರಿಗೆ ಫೋನ್ ಮಾಡ್ಬೇಕು. ಇಲ್ಲಿ ಇಟ್ಟಿದ್ದ ಫೋನ್ ಎಲ್ಲೋಯ್ತು? ಒಳಗಡೆ ಬರ್ಬೋದಾ? ಆದಿತ್ಯ ಪಾರು ಬಂದಾಗ ಏನ್ ಮಾಡ್ಬೇಕು ಗೊತ್ತಾಗದೆ ನಾನೇ ಸ್ವಿಚ್ ಆಫ್ ಮಾಡಿ ಬಿಸಾಕ್ದೆ. ಹೀಗೆಲ್ಲೋಯ್ತು? ಯಾರ ಕೈಲಾದರೂ ಫೋನ್ ಇಸ್ಕೊಂಡು ಕಾಲ್ ಮಾಡೋಣ ಅಂದರೆ ನಾನೇ ಸ್ವಿಚ್ ಆಫ್ ಮಾಡಿದ್ದೀನಿ. ಏನು ಮಾಡಲಿ ಈಗ? ಎಲ್ಲೋಯ್ತಪ್ಪ ನನ್ನ ಫೋನು? ಅಣ್ಣ ಕಾಫಿ. ಇಷ್ಟೊಂದು ಸ್ಟ್ರಾಂಗ್ ಆಗಿದೆ, ಯಾವಾಗ ನೋಡಿದ್ರು ನಿನ್ ಟೆನ್ಷನ್ ಅಲ್ಲಿ ಇರ್ತೀಯ. ಅದಕ್ಕೆ ನಿನ್ ಟೆನ್ಷನ್ ಕಡಿಮೆ ಆಗ್ಲಿ ಅಂತ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡ್ಬಂದಿದ್ದೆ. ಟೆನ್ಷನ್ ಆಗದೆ ಇರತ್ತಾರು? ನಿನ್ನೆಯಿಂದ ಅವಳಿಗೆ ಕಾಲ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡಿಲ್ಲ. ಈಗ ಫೋನ್ ಮಾಡಿದ್ಲು, ರಿಸೀವ್ ಮಾಡಿದ್ರೆ ಕಟ್ ಮಾಡ್ಬಿಟ್ಲು. ಮತ್ತೆ ನಾನು ವಾಪಸ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಲ್ಲಿ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ. ಆಗ್ಲಿಂದನೂ ಅವಳು ಇವಾಗ ಫೋನ್ ಮಾಡ್ತಾಳೆ, ಆವಾಗ ಫೋನ್ ಮಾಡ್ತಾಳೆ ಅಂತ ಕಾಯ್ತಾನೆ ಇದ್ದೀನಿ. ನಿಧಾನ. ಆತ್ರಗಾರನ್ಗೆ ಬುದ್ಧಿಮಟ್ಟ ಅಂತಾರಲ್ಲ, ಹಾಗಾಯ್ತು ನಿನ್ ಕತೆ. ಅಣ್ಣ ಅಲ್ಲಿ ಏನೂ ಆಗಿರಲ್ಲ, ನೀನು ಸ್ವಲ್ಪ ಕಾಮ್ ಆಗಿರು ಪ್ಲೀಸ್. ಹಾಗೇನಾದ್ರೂ ಆಗಿದ್ದಿದ್ರೆ ಮೋನಿಕಾ ಅಲ್ದೇ ಆದ್ರೂ ಪ್ರೀತುನಾದ್ರೂ ಇಷ್ಟೊತ್ತಿಗೆ ಕಾಲ್ ಮಾಡ್ತಿದ್ದ. ಅಲ್ಲಿ ಏನ್ ನಡೀತಿದೆ ಅಂತ ಹೇಳಕ್ಕಲ್ಲ, ಅಟ್ಲೀಸ್ಟ್ ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳಕ್ಕಾದ್ರು. ಯಾಕಂದ್ರೆ ಮೋನಿಕಾ ಅಲ್ಲಿ ಇದ್ದಷ್ಟು ಅದು ಪ್ರೀತುಗೆ ಟ್ರಬಲ್. ಸೊ ಅಲ್ಲಿ ಏನೂ ಆಗಿರಲ್ಲ. ಇನ್ಫ್ಯಾಕ್ಟ್ ಪ್ರೀತು ಅವಳನ್ನ ಅಲ್ಲಿ ಇಷ್ಟಪಟ್ಟು ಇಟ್ಕೊಂಡಿಲ್ಲ, ನಮ್ಮ ಬಲವಂತಕ್ಕೆ ಇಟ್ಕೊಂಡಿದ್ರು. ನೀನು ರಿಲ್ಯಾಕ್ಸ್ ಆಗು, ಏನೂ ಆಗಿರಲ್ಲ. ಅರು ಮಾತಿಂದ ಸಮಾಧಾನ ಸಿಗ್ಬೋದು, ಪರಿಹಾರ ಸಿಗಲ್ಲ. ಏನ್ ಮಾಡ್ಬೇಕೀಗ? ನೀನೇ ಅರಸನ್ಕೋಟೆಗೆ ಹೋಗಿ ಮೋನಿಕಾ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ಯಾ, ಯಾಕೆ ನನಗೆ ಕಾಲ್ ಬ್ಯಾಕ್ ಮಾಡಿಲ್ಲ ಅಂತ ಹೋಗಿ ದಬಾಯಿಸ್ತೀಯಾ? ಆಗಲ್ಲ ತಾನೆ? ಆಗಲ್ಲ ಅಂದಮೇಲೆ ಸ್ವಲ್ಪ ಕಾಮ್ ಡೌನ್, ಎಲ್ಲ ಸರಿ ಹೋಗುತ್ತೆ. ನೀನು ಟೆನ್ಷನ್ ತಗೊಂಡು ನನಗೂ ಟೆನ್ಷನ್ ಕೊಡ್ಬೇಡ ಪ್ಲೀಸ್. ಸುಮ್ಮನೆ ಕೂಲ ಕಾಫಿ ಕುಡಿ. ಯಶ್ಮಂದ್ರೆ ಹೊಡಿತು ಏನು? ಈಗ ನೀನು ನನ್ನ ಹಿಂದೆ ಹೋಗಿ ಪ್ರೀತಿಯಿಂದ ಬಂದು ತಪ್ಕೋಬೇಕು. ಏನ್ ಹೇಳ್ತಾ ಇದೀಯ ಪಾರು, ತಮಾಷೆ ಮಾಡ್ತಾ ಇಲ್ಲ ತಾನೆ? ಯಜಮಾನ್ರೆ ನಾನು ಯಾಕೆ ತಮಾಷೆ ಮಾಡಲಿ, ಮೊದಲು ನಾನು ಹೇಳಿದ್ದನ್ನು ಮಾಡಿ ಹೋಗಿ. ಹಾಂ ಸರಿ ಸರಿ ಪಾರು. ಹಿಂದಿಂದನೇ ಬಂದು ತಪ್ಕೋಬೇಕಾ, ಮುಂದೆಯಿಂದ ತಪ್ಕೋಬಾರ್ದಾ? ಆಯ್ತು ಪಾರು, ಗುರಾಯಿಸ್ಬೇಡ, ಗೊತ್ತಾಗಿಲ್ಲ ಅದಕ್ಕೆ ಕೇಳಿದ್ನಪ್ಪ. ನಾನು ನಿಮ್ಗೆ ಏನು ಹೇಳಿದೆ, ಹಿಂದೆಯಿಂದ ಬಂದು ತಪ್ಕೊಳ್ಳಿ ಅಂತ ತಾನೆ ಹೇಳಿದ್ದು. ಅಲ್ಲ ಮುಂದೆಯಿಂದ